ಚಪ್ಪಾಳೆ ಮೂಲಕ ಸ್ವಾಮೀಜಿಯವರನ್ನ ಆಹ್ವಾನ ಮಾಡ್ಕೋಬೇಕು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಗುರುಗಳು ಮಾತಾಡಬೇಕು ಅಂತ. ಎಲ್ಲ ನನ್ನ ವಾಲ್ಮೀಕಿ ಬಂಧುಗಳೇ, ಈ ದಿನ ಬಹಳ ಬೆಳಗ್ಗಿಂದ ಒಳ್ಳೆಯ ಕಾರ್ಯಕ್ರಮಗಳು ವಿಚಾರಗೋಷ್ಠಿಗಳು ನಡೆದವು. ಈಗ ತಮ್ಮೆಲ್ಲರ ಒಂದು ಈ ದಿನದ ಬದುಕು ಸಾರ್ಥಕವಾಗಲಿ ಅಂತ ಉದ್ದೇಶದಿಂದ ಈ ಸಂಪೂರ್ಣ ರಾಮಾಯಣದ ನಾಟಕವನ್ನ ಉದ್ಘಾಟನೆ ಮಾಡಲಿಕ್ಕೆ ಒಬ್ಬ ರಂಗ ಕಲಾವಿದರನ್ನ ಕರೆಸಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪರಮ ಪೂಜ್ಯರಲ್ಲಿ ನಾನು ಮೊದಲು ಬಂದಿದ್ದೆ. ನಮ್ಮ ಕಲಾವಿದರು ಅನುಭವಿಸುವುದನ್ನ ಅಭಿನಯಿಸುವುದನ್ನ ತಾವೆಲ್ಲ ವೀಕ್ಷಿಸಿ ನಮ್ಮ ರಾಮಾಯಣದ ವಾಲ್ಮೀಕಿಯವರ ಘನತೆಯನ್ನ ತಾವೆಲ್ಲ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನು ಹೇಳ್ಕೊಳ್ತಾ ತಬಲಾ ವಾದನದ ಮೂಲಕ ಉದ್ಘಾಟನೆ
ಸುಮಂತ ಮಂತ್ರವರ್ಯರೇ ಮಹಾರಾಜ ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನಯವಾಗಿ ರಾಜ್ಯಭಾರ ಮಾಡಿ ಭೇಸತ್ತ ನಾನು ನನ್ನ ಸುಕುಮಾರನ ಈ ಕೋಶಲ ಸಾಮ್ರಾಜ್ಯವನ್ನು ನಾನು ವಿಶ್ರಾಂತಿ ಬಯಸಬೇಕೆಂದಿರುವೆನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಗುರುದೇವ? ರಾಜೇಂದ್ರ, ಸೀತಾರಾಮನ ಪಟ್ಟದ ದೇವತೆಗಳಿಗೂ ಸಂತೋಷವಾಗಿರಲಿ. ನನ್ನ ಅನಿಸಿಕೆ ಬೇಕೆ? ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಸುಮಂತ ಮಂತ್ರಿವರಿಯರೇ, ಮಹಾರಾಜ ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ. ರಾಜೇಂದ್ರ, ಸುಮಂತ್ರವರೇ, ಹೇಳಿದಂತೆ ಪುರಜನ ಪ್ರಜರೆಲ್ಲರಿಗೂ ಸಂತೋಷವಾಗಿರುವಾಗ ನನಗೂ ಕೂಡ ಬಹಳ ಆನಂದವಾಗಿರುತ್ತದೆ. ಸಂತೋಷ ಮಂತ್ರಿವರೇ, ಹಾಗಾದರೆ ನೀವು ಈಗಲೇ ಹೋಗಿ ನನ್ನ ಸುಕುವರನ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಹಾಗೆ ಆಗಲಿ. ಮಂತ್ರಿಗಳೇ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಶ್ರೀಹರಿಯ ಕರುಣೆಯಿಂದಲೂ ತಮ್ಮ ದಕ್ಷ ರಾಜಕಾರಣದಿಂದಲೂ ಈ ಕೋಶಲ ದೇಶದ ಸಾಮ್ರಾಜ್ಯವು ಸುಖ ಸಂಪತ್ತಿನಿಂದ ಅಲ್ಲದೆ ಈಗ ತಾನೇ
ನಿರ್ಧರಿಸಿ ಪ್ರಕಟಿಸಿರುವ ಶ್ರೀರಾಮ ಪಟ್ಟಾಭಿಷೇಕ ವಿಚಾರವು ಬಜರಂಗ ಜಿಲ್ಲಾ ಬಹಳ ಸಂತೋಷವನ್ನುಂಟು ಮಾಡುವ ಸಂತೋಷ ಮಂತ್ರಿಯವರೇ. ಮಾಡಿ ಹೇಸತ್ತ ನಾನು ಈ ಕೋಶಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿ ಬಯಸಬೇಕಿದ್ದವರು ಕುಮಾರ, ಇದಕ್ಕೆ ತಮ್ಮ ಅಭಿಪ್ರಾಯ? ಜನಕ ಕುಮಾರ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕಕ್ಕೆ ಅವಸರವೇಕೆ? ಕುಮಾರ, ಗುರುಗಳಾದ ವಸಿಷ್ಠ ಋಷಿಗಳು ನಿಶ್ಚಯಿಸಿರುವ ಲಗ್ನವು ಅತಿ ತ್ವರಿತವಾದ ಕಾರಣ ಹೀಗೆ ಮಾಡಬೇಕಾಯಿತೆ ಹೊರತು ಭರತ ಶತ್ರುಗಳನ್ನು ಬಿಟ್ಟು ಮಾಡಬೇಕು. ಅವರಿಗೂ ಹೇಳಿ ಕಳಿಸಿರುವೆನು, ಬರುವ ನಿರೀಕ್ಷೆಯಲ್ಲಿದ್ದೇನೆ. ಆಲಸ್ಯಂ ಅಮೃತಂ ವಿಷಂ, ಹಾಗೆ ನೀನು ಈಗಲೇ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕುಮಾರ. ಹಾಗೆ ಆಗಲಿ ಜನಕ. ಮಂಗಳವಾಗಲಿ ಕುಮಾರ. ಪೂಜ್ಯರಿಗೆ ವಂದಿಸಿರಿ. ನೀನು ಮಂಗಳ ಸ್ನಾನ ಮಾಡಿ ಶುಚಿರ್ಭೂತನಾಗಿರು. ಕಾಲು ಒರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟಿದನು. ಧನ್ಯನಾದಿ ಗುರುದೇವ, ಧನ್ಯನಾದಿ. ಬಾ ನನ್ನ ಸಂಗಡ. ಸುಮಂತ್ರೇ ಸುಮಂತ್ರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಾಚಾರವನ್ನು ಈ ನಾಡಿ ಎಲ್ಲರಿಗೆ ತಿಳಿಸಿ, ಈ ನಾಡಿ ಎಲ್ಲರಿಗೆ ತಿಳಿಸಿ. ಆಗಬಹುದು. ಸಂಭ್ರಮ ಜಗ ಜಗ
ಆಗಮಿಸುತ್ತಿದ್ದ ಮಂತ್ರಿಯು ಮಾರಿದರೆ ಕಾರಣವೇನಿರಬಹುದು? ಓಹೋ,
ನನ್ನ ಸೌಖ್ಯವು ಹಾಗಿರಲಿ, ನೀ ನಮ್ಮನ್ನು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆ. ನನಗೇನಾಗಿರೋದು, ನಾನು ಬಹಳ ಸೌಖ್ಯವಾಗಿರುವನಲ್ಲ. ಅದರಲ್ಲಿ ನಿನ್ನ ಮುಖವನ್ನು ನೋಡ್ತಿದ್ರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ನಿಜವಾಗಿ ನನಗೆ ಆ ವಿಚಾರವು ತಿಳಿಯಲ್ವಾ? ಸರಿ ಹೋಯ್ತು, ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನು ಏಕೆ ಕೇಳುತ್ತಿದ್ದೆ? ಏನೆಂದು ಹೇಳಬಾರದೆ? ನಾಳೆ ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯಲ್ವಾ? ಏನು ಹೇಳಿದೆ? ಸೇವಕನಾಗಿರಬೇಕು.
ಅಂದರೆ ನಾನು ಆ ಕೌಸಲ್ಯ ದಾಸಿಯಾಗಬೇಕಾದ ನನ್ನ ಪ್ರಾಣಕಾಂತರೇ ನನಗೆ ಮೋಸ ಮಾಡ್ತೇವೆ. ಅಯ್ಯೋ, ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ನನಗೆ ದಿಕ್ಕೇ ತೋರದಂತಾಗಿರುವುದು. ನಂತರ ನಾನಿಂಥ ಮೋಸ ಹೋದನೆ, ಬೆಳ್ಳಗಿರುವುದೆಲ್ಲ ಹಾಲು ಎಂದು ತಿಳಿದು ಬಿಟ್ಟನೆಲ್ಲ. ಈಗ ನಾನೇನು ಮಾಡಲಿ? ಅಮ್ಮ, ಹಿಂದೆ ದೇವಾಸುರನ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು ಎರಡು ವರಗಳನ್ನು ಕೊಟ್ಟಿದ್ದರಲ್ಲವೇ? ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಕೌಶಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ. ಭಲೆ ಭಲೆ ಬಂತರ ಭಲೆ. ಅಪ್ಪ, ಎಂಥ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯ ಮೆಚ್ಚಿದೆ ನಿನ್ನ ಜಾಣ್ಮೆಯನ್ನು. ಇನ್ನು ಎರಡನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ರಾಮನು ನಾರು ಮುಡಿಯನ್ನುಟ್ಟು ಜಟಾವಿತ್ತಲ ದಾರಿಯಾಗಿ ಮರುಗ್ರಹ ಪ್ರವೇಶ ಮಾಡದೆ ಮುನಿರುದ್ಧಿನಿಂದ 14 ವರ್ಷ ಅರಣ್ಯವಾಗ ಕಠೋರವಾಗಿರುವುದು ನನ್ನ ಮುತ್ತುತರೆಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದನು ಲಾಲನೆ ಪಾಲನೆ ಮಾಡಿ ಆಟವಾಡಿಸಿ ಅಳಬೀಡುತ್ತ ಅಳಬೇಡ. ನನ್ನ ಮುತ್ತು ಅಲ್ಲ, ಅದನ್ನು ಚಿಂದಾಮಾಮ ನಿನ್ನೇ ನೋಡಿ ನಗುತ್ತಿರುವನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನಲಾರಿಯ ಎಂದು ತುತ್ತನ್ನಿಟ್ಟು ಮಾಜಿ ತಪ್ಪಿ ಅಡಗೆ ಮುತ್ತಿಟ್ಟು ಪ್ರೀತಿ ಮುಗತಿರುವುದು ಯಾರೇರೆಂದು ಸಾಕಿ ಸಲಹಿತ ನಾನು ನಿಷ್ಕರಣೆಯಿಂದ ಕಠೋರ ನಿನ್ನ ಮುಖ ನೋಡುದು ಸಹ ತೊಲಗು. ಈಗ ನಾನು ಏನು ಹೇಳಿದರು ನನ್ನ ಮಾತುಗಳಲ್ಲೂ ನಿಮಗೆ ವಿಷವಾಗಿಯೇ ತೋರುವುದು. ರಾಮನಿಗೇನಾದರೂ ಪಟ್ಟಾಭಿಷೇಕವಾಗಿದೆ, ನಾವು ಅವರ ಸೇವಕರಾಗಿರುವುದಲ್ಲದೆ ಭರತನಿಗೇನಾದರೂ ಪಟ್ಟಾಭಿಷೇಕವಾದರೆ ನಾವೆಲ್ಲರೂ ಸಂತೋಷದಿರಬಹುದು. ಮಂತ್ರ ಹೇಳುತ್ತಿರುವುದು ನನ್ನ ಒಳಿತಿವಾಗಿದೆ. ಸಾತಿ ಮಾಸ್ತರೆ ಎಂಬುದು ಪ್ರಪಂಚದಲ್ಲಿ ಬಹಳ ಅನರ್ಥಕರ. ನನ್ನ ಪ್ರಾಣಕಾಂತರೇ, ನನ್ನ ಹಾಗೂ ನನ್ನ ಮಗನ ಭವಿಷ್ಯವನ್ನು ಯೋಚಿಸದೆ ಆ ಕೌಸಲ್ಯ ರಾಮನ ಬಗ್ಗೆ ಚಿಂತಿಸುತ್ತಿರುವಾಗ ನಾನೇಕೆ ಯೋಚಿಸಲಿ ಭರತನ ಬಗ್ಗೆ, ರಾಮನ ಬಗ್ಗೆ? ನನಗೆ ನನ್ನ ಭರತನೇ ಮುಖ್ಯ, ಅವನ ಅಭ್ಯುತ್ಥವೇ ಮುಖ್ಯ. ಅಮ್ಮ, ಕೋಪಿಸಿಕೊಳ್ಳಬೇಡವಿ. ಏನೋ, ರಾಮನ ಮೇಲಿನ ಅತಿಯಾದ ಕೋಪದಿಂದ ನಿನ್ನನ್ನು ನಿಂದಿಸಿಬಿಟ್ಟೆ. ನೀನು ಹೇಳಿದಂತೆ ಕೇಳ್ತೀನಿ, ಈಗ ನಾನೇನು ಮಾಡಲಿ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರಲಿ. ನಾಮರ ಧಾರಣೆಯಾಗಿ ಕ್ರೋಧ ಆಟೋಸುತ್ತ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿ ನೀನು ನೆಲದ ಮೇಲೆ ಬಿದ್ದು ಹೊರಳಾಡುತ್ತಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರ ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆಂದ ನಂತರ ವಿವರಗಳನ್ನು ಹಾಗೆ ರಾಮನನ್ನು ತೊಲಗಿಸು. ನೀನೆಷ್ಟೊಂದು ಒಳ್ಳೆ, ಊರಿನಲ್ಲಿ ನಿನ್ನನ್ನು ತೊಳೆ ಒಬ್ಬಳಿದ್ದರೆ ಆ ಊರು ಉದ್ಧಾರವಾಗುವುದು. ಸರಿ, ನೀನಿನ ಹೊರಡು, ನನ್ನ ದಾಸರಿಂದ ಸ್ನೇಹಿಸಿದ್ದೇನೆ. ಬರಲೇ ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮ ಕಾರ್ಯ ಕಾದಿರುವುದು, ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಂತು ಹೋದ ಹಾಗೆ ಮಹಾರಾಜ ಈ ಮಾರ್ಗದಲ್ಲಿ ಬರುತ್ತೇನೆ, ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ರಾಜಾದಿರಾಜ ಹಿರಕುಲ ಚಕ್ರವರ್ತಿ
ಪಂಚಾದೀಶ್ವರ ಕಟುವಾಂಗ ಭೂಪಾಲ ದಶರಥ ಮಹಾರಾಜರಿಗೆ ವಿಜಯಲಿ ದಶರಥ ಮಹಾರಾಜರಿಗೆ ವಿಜಯಲಿ ದಶರಥ ಮಹಾರಾಜರಿಗೆ ವಿಜಯ ಏನಿದು ಕೈಕಾಂತಪುರಕ್ಕೆ ಪ್ರವೇಶಿಸಿದೊಡನೆ ಯಾವುದೋ ಒಂದು ಶೂನ್ಯ ಗ್ರಹದಂತೆ ನಾನು ಬಂದೊಡನೆ ಪ್ರೀತಿಯಿಂದ ಆಧರಿಸಿದ್ದ ನನ್ನ ಕೈಕ ಕಾಣುತ್ತಿಲ್ಲವಲ್ಲ ಕೈಕ ದೇವಿ ಕೈಕ ಕೈಕಾದೇವಿ ದೇವಿ ಕೈಕೆಯು ಭೂಷಾಯಾಗರೋಣ ಆಭರಣಗಳು ಚೆಲ್ಲಾಡಿವೆ ಮುಖವು ಆಡಿರು ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂತೋಷದ ಸಮಯದಲ್ಲಿ ಈ ರೀತಿ ಚಿಂತಾಕ್ರಾಂತಳಾಗಿರುವ ಕಾರಣವೇನು ದೇವಿ ನಮ್ಮಿಂದೇನಾದರೂ ತಪ್ಪಾಯಿತು ಅಥವಾ ನಿನ್ನ ದಾಸಿ ದಾಸಿಯಿಂದ ಏನಾದರೂ ತಪ್ಪಾಯಿತೆ ದೇವಿ ಮಾತನಾಡ ದೇವಿ ನನ್ನ ಮೇಲೂ ಕೋಪವೇ ಮಾತನಾಡು ದೇವಿ ಮಾತನಾಡು ಲಗ್ನವು ಅತಿ ತ್ವರಿತವಾದ ಕಾರಣ ಹೀಗೆ ಮಾಡಬೇಕಾಯಿತು ಹೊರತು ಭರತ ಶತ್ರುಗಳನ್ನು ಬಿಟ್ಟು ಮಾಡಬೇಕೆಂದಿಲ್ಲ ಭರತ ಶತ್ರುಗಳಿಗೂ ಹೇಳಿ ಕಳಿಸಿದನು ಸಕಾಲದಲ್ಲಿ ಬರುವ ನಿರೀಕ್ಷೆಯಲ್ಲಿದೆ ಮಾದೇವಿ ಈ ಆನಂದ ಸಮಯದಲ್ಲಿ ನೀನೇನು ಬೇಕಾಗಬೇಕು
ನಡೆಸಿಕೊಡುವೆನು. ನಾನೇನೇ ಕೇಳಿದರು ಸತ್ಯವಾಗಿ ನೆರವೇರಿಸಿಕೊಡ್ತೀರಾ? ಅಗತ್ಯವಾಗಿ ನೆರವೇರಿಸಿಕೊಡುವೆನು ದೇವಿ, ಅಗತ್ಯವಾಗಿ ನೆರವೇರಿಸಿಕೊಡುವೆನು. ಖಂಡಿತವಾಗಿ ನೆರವೇರಿಸಿಕೊಡುವೆನು ಸ್ವಾಮಿ, ಸತ್ಯವಾಗಿ ನೆರವೇರಿಸಿಕೊಡುವೆನು. ಆ ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ಎರಡು ವರಗಳನ್ನು ಕೊಟ್ಟಿದ್ದೀರಿ, ನೆನಪಿದೆ? ಆ ವರಗಳನ್ನು ಇದುವರೆಗೂ ನೆರವೇರಿಸಿಕೊಟ್ಟಿಲ್ಲವಲ್ಲ. ಕೇಳು ದೇವಿ, ಈಗ ನೆರವೇರಿಸಿಕೊಡುವೆನು. ನಿಮಗೆ ಅತಿಯಾದ ಪ್ರೀತಿ. ನಿನ್ನಲ್ಲಿ ಅಲ್ಲವೇ ದೇವಿ ಇನ್ಯಾರ ಮೇಲಿರುವುದು? ನಿನ್ನ ಮೇಲೆ ದೇವಿ, ನಿನ್ನ ಮೇಲೆ ಇನ್ಯಾರ ಮೇಲಿರುವುದು? ಯಾರನೇ ಇಲ್ಲವೇ ಸ್ವಾಮಿ, ಯೋಚಿಸಿ ಪ್ರಿಯ. ಇಲ್ಲ ದೇವಿ, ನಿನ್ನ ಮೇಲೆ ಇನ್ಯಾರ ಮೇಲಿರುವುದು ಅಧಿಕವಾದ ಪ್ರೀತಿ. ಯೋಚಿಸಿ ಸ್ವಾಮಿ, ಮರಳೋ ಮರಳು ಎಂಬಂತೆ ಬರ್ತಿರಬಹುದೇನೋ. ಹೌದಾ? ಓ, ನಿನ್ನನ್ನು ಬಿಟ್ಟರೆ ನನ್ನ ಸಿಂಹಾಮ ಚಂದ್ರನ ಮೇಲಿರೋದು ನೋಡಿದ್ಯಾ? ಈಗಲೇ ಎರಡು ಮಾತು ಮಾತಾಡ್ತಿರುವ ನಿಮ್ಮ ಮಾತುಗಳನ್ನು ನಾನು ನಂಬುದಾದ್ರೆ ಹೇಗೋ. ಏಯ್, ರಾಮಚಂದ್ರನ ಮೇಲಿರುವುದು ಪತ್ನಿ ಪ್ರೇಮ, ನಿನ್ನ ಮೇಲೆ ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ, ಪತ್ನಿ ಪ್ರೇಮ. ಹಾಗೇನು? ಹೌದು. ಹಾಗಾದರೆ ನನ್ನ ಮಾತನ್ನು ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆಂದು ಶ್ರೀರಾಮನಾಡೆಯ ವಚನ ಕೊಡಿ. ದೀಕ್ಷಾಪತನದ ಶ್ರೀರಾಮಚಂದ್ರ ಆಣ ಮೇಲೆ ಬೇಡ ದೇವಿ, ಏನಿದ್ದರೂ ಹೇಳಿ, ನಾನು ಅಗತ್ಯವಾಗಿ ನೆರವೇರಿಸಿಕೊಡುತ್ತೇನೆ. ಸಾಧ್ಯವಿಲ್ಲ ಸ್ವಾಮಿ, ರಾಮನಾಡೆಯಾಗಿಯೂ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರೆ ಕೇಳಿಕೊಡುತ್ತೇನೆ, ಇಲ್ಲವಾದ್ರೂ ಬಿಡಿ. ಇವಳೆಂದಿಗೂ ನನ್ನ ಮಹಾತ್ಗೆ ವಿರೋಧವನ್ನು ಆಚರಿಸಿದ ಕೈ ಈ ದಿನ ಇವಳ ವರ್ತನೆಯೇ ಬೇರೆ ಆಗಿರುವುದಲ್ಲ. ಏನು ಕೇಳಿಯಾಳು, ಇನ್ನೇನು ಕೇಳಿಯಾಳು? ದೇವಿ, ಶ್ರೀರಾಮಚಂದ್ರ ನಾಣ್ಯಕ್ಕೂ ನಡೆಸಿಕೊಡುವೆನು ಸ್ವಾಮಿ. ಈಗ ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಅಗತ್ಯವಾಗಿ ಕೇಳಲೇ ಕೇಳಿ, ಅಗತ್ಯವಾಗಿ ನಡೆಸಿಕೊಡುವೆ ಕೇಳಲೇ ಕೇಳು ದೇವಿ. ಸ್ವಾಮಿ, ನನ್ನ ಮೊದಲನೇ ವರಕ್ಕೆ ಈಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ನನ್ನ ಮಗ ಭರತನಿಗೆ ಕಟ್ಟಬೇಕು. ಏನು? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಕಟ್ಟಬೇಕು? ಹೌದು. ಹೋಗಾದರೆ ನಿನ್ನ ಎರಡನೆಯ ವರ? ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ ನಾರಮುಡಿಯನ್ನುಟ್ಟು ಸ್ವರ ಪ್ರವೇಶವಲ್ಲದೆ ಮುನಿ ವೃತ್ತಿಯಿಂದ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಕೈಕೆಯೇ, ಸಂದೇಹವೇ, ದಶರಥನ ಧರ್ಮ ಪತ್ನಿಯೇ? ಇಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡಿರುವ ಯಾವುದೋ ಭೂತನೆಂದು ಶ್ರೀರಾಮಚಂದ್ರನ್ನು ಅಷ್ಟೊಂದು ಪ್ರೀತಿಸಿದ್ದ ನನ್ನ ಕೈಕ ಅವನಿಗೆ ವನವಾಸವನ್ನು ಯೋಚಿಸುವಳೆಂದರೆ ಸೂರ್ಯ ಚಂದ್ರರು ತಮ್ಮ ಮನಸ್ಸಿನ ಚಿತ್ರ ಭ್ರಮಣೆಯಾಗಿ ಈ ರೀತಿ ಮಾತನಾಡುತ್ತಿದ್ದೆ. ಕೈಕ, ಈ ಪಾರ್ಶ್ವದಲ್ಲಿ ಪ್ರಾಣೇಶ್ವರ, ಈಗಲೇ ಹೇಳಿರಿ, ಯಾವ ಸ್ಥಳವಾದರೇನು, ಯಾವ ಪುರವಾದರೇನು, ನನ್ನ ಮನಸ್ಸಿನಲ್ಲಿದ್ದ ಸತ್ಯ ಸಂಗತಿಯನ್ನು ಹೇಳುತ್ತಿರುವೆನು. ಭಾರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ವನವಾಸಕ್ಕೆ ಹೋಗಬೇಕು. ಅಯ್ಯೋ, ಮಾಡಿದ್ದು
ರಾಮಚಂದ್ರನ ಅಷ್ಟದಿಂದ ಪ್ರೀತಿಸಿದ ನೀನು ರಾಮನನ್ನು ವನವಾಸಕ್ಕೆ ಹೋಗು ಎಂದು ಆಜ್ಞೆ ಮಾಡಿದ ರಾಮನು ವನವಾಸಕ್ಕೆ ಹೋಗಿದ್ದೆ ಆದರೆ ಆದರೆ ಈ ನನ್ನ ಪ್ರಂಚ ಪ್ರಾಣಗಳು ಆರಿಹೋಗು ಸ್ವಾಮಿ ಅಯೋಧ್ಯೆಯ ಜನರ ನಿಂದನೆಗೆ ಗುರಿಯಾಗಲಿ ಆಗಲಿ ಬಿಡಿ ಬೇಡ ಬೇಡ ದೇವಿ ಬೇಡ ನನ್ನ ಮಾತನ್ನು ಕೇಳು ನನಗೆ ಶ್ರೀರಾಮಚಂದ್ರನ ಮೇಲೆ ಇಷ್ಟೊಂದು ಅಣ್ಣ ಛಲ Time!
ಪಟ್ಟಾಭಿಷೇಕ ಮಾಡುವೆನು. ಆದರೆ ಶ್ರೀರಾಮಚಂದ್ರನಿಗೆ ತಿಳಿಸಬೇಡ ಕೈತ, ನಿನ್ನ ಪಾದಾರವಿಂದಲೂ ಹೇಳಿಕೊಳ್ಳುವೆನು. ಸಾಕು ಮಾಡಿ, ಈಗ ತಾನೇ ಎಂಥ ಕಷ್ಟ ಸಾಧ್ಯವಾದ ಕೆಲಸವಾದ್ರೂ ಸರಿ ಸಾಧಿಸಿ ತೀರುತ್ತೇನೆಂದು ಹೇಳಿ ಈಗ ಒಂದನ್ನು ನೆರವೇರಿಸುವೆ, ಮತ್ತೊಂದು ಇಲ್ಲವೆಂದು ಹೇಳುತ್ತಿರುವುದ. ಈ ರೀತಿ ಹೇಳಲು ನಿಮಗೆ ನಾಚಿಕೆ ಆಗುತ್ತಿಲ್ಲವೇ? ಈ ವಯಸ್ಸಾದರ ಮಾತೇ ಹೀಗೆ. ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ಎಲ್ಲವ ನಿಮ್ಮ ಕಪಟನಾಡಗಳಲ್ಲಿ ಮಾಯವಾದವು. ಶ್ರೀ ಕುಲ ಖಾತಕಿ, ನನ್ನದು ಕಪಟ ನಾಟಕವು. ಶ್ರೀ ಕುಲಘಾತಕಿ, ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿಗೆ ತಕ್ಕ ನಿನ್ನ ಮುಖವನ್ನು ತೋರಿಸಬೇಡ. ಚಲೂ ಮಹಾರಾಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಕಲೂ ಸಿದ್ಧವಾಗಿದ್ದರು. ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮವನ್ನು ಸುಮಿತ್ರ ಮಹಾರಾಜರು ಸಹ ಅದೇ ಯೋಚನೆ ನೀಡುವರು. ನೀನು ಹೋಗಿ ರಾಮನನ್ನು ಕರೆದುಕೊಂಡು ಬಾ. ಶ್ರೀರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಕರೆದುಕೊಂಡು ಹೇಳಬೇಡ ಕೈತಃ. ಶ್ರೀರಾಮಚಂದ್ರನು ಸ್ವಾಮಿ ಸಾಕು, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ ಕೇಳಲಾರೆ. ಈಗಲ್ಲ ಎಂದು ಆಡಿದ ಮಾತಿಗೆ ತಪ್ಪಿದೆ ನಿಮ್ಗೆ ಹೇಳಿಬಿಡಿ. ನಾನು ನನ್ನ ಕುಮಾರಿ ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣತ್ಯಾಗ ಮಾಡಿಕೊಳ್ತೇನೆ. ನನ್ನ ಅವಯವಗಳು ವಯೋಧರ್ಮವನ್ನು ಮೀರಿ ಮೇಲೆ ಮೀರುತ್ತಿವೆ. ಅಸ್ತವು ಸತ್ತರ ಕಡೆ ನುಗ್ಗುತ್ತಿದೆ. ನಿನ್ನನ್ನು ಈ ಭೂಮಿಯ ಮೇಲೆ ಒಂದು ಕ್ಷಣವೂ ಇರಗೊಳ್ಳಲಾರೆ. ನಿನ್ನನ್ನು ಕೊಂದು ನನ್ನ ಕೋಪವನ್ನು ಸಂಗಡ ಆಡಿದ ಮಾತನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೇನಮ್ಮ? ತಂದೆಯವರು ನಿನ್ನ ಯಾವ ಅಭಿಷ್ಟವನ್ನು ಈಡೇರಿಸಲಾರದೆ ಈ ರೀತಿಯಾಗಿ ವ್ಯಥೆ ಪಡುತ್ತಿರುವರು. ಅದನ್ನು ಏನು ತಾಯಿ, ನಾನು ಖಂಡಿತವಾಗಿ ನಡೆಸಿಕೊಡಲು ಸಿದ್ಧನಿದ್ದೇನೆ. ಸರಿ ಹೋಯಿತು, ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು, ಇನ್ನು ನಿನಗೆ ಹೋಗು ರಾಮಚಂದ್ರ. ಅಮ್ಮ, ನೀನು ಎಂದಿಗೂ ನನ್ನ ಮೇಲೆ ಈ ರೀತಿ ಅನುಮಾನ ಪಟ್ಟವನಲ್ಲ. ನಿನ್ನ ಅಭಿಷ್ಟವೇನು ಹೇಳುತ್ತಾಯಿ, ಸೂರ್ಯದೇವನ ಆಡೆಯಾಗಿ ನಡೆಸಿಕೊಡಲು ಸಿದ್ಧನಿದ್ದೇನೆ. ಹಾಗಾದರೆ ಹೇಳುವೆನೆ ರಾಮಚಂದ್ರ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡಿರುವೆನು. ಏನೆಂಬುದಾಗಿ ಕೇಳಿಕೊಂಡಿರುವಿರಿ? ನನ್ನ ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗ ಭರತನಿಗೆ ಕಟ್ಟಬೇಕು. ಅಮ್ಮ, ಈ ಅಲ್ಪ ವಿಚಾರಕ್ಕೆ ನಮ್ಮ ತಂದೆಯವರು ಈ ರೀತಿಯಾಗಿ ವ್ಯಕ್ತಪಡುತ್ತಿರುವ ಭರತನೇ ಯಾರು, ನಾನು ಯಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ, ನಮ್ಮ ಹಿಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಆಗಲಿ ತಾಯಿ, ನಿನ್ನಿಷ್ಟದಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ಎರಡನೇ ವರವಾಗುವುದು ತಾಯಿ. ಇನ್ನು ನನ್ನ ಎರಡನೇ ವರಕ್ಕೆ ನೀನು ಜಟಾವಲ್ಕಲ ಧಾರಿಯಾಗಿ ನಾರಮುಡಿಯನ್ನಿಟ್ಟು ಪುನಃಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವೆ. ಧರಿಸಿದ ಮಾತೆ ನೀನು.
ಮಾಡ್ಲಿ ಎಲ್ಲಿ ಹೋಗ್ಲಿ ಒಂದೊಂದು ಗುಂಪು ಮಾಡಿ ಒಂದೊಂದು ಮಠಕ್ಕೆ ಬಿಟ್ಬಿಟ್ಟಿದ್ದೀನಿ.
ಅವ್ ಎಲ್ಲೆಲ್ಲಿ ಇದಾವೋ ಎಲ್ಲೆಲ್ಲಿ ಬಣ್ಣ ಸುರಿಸ್ಕೊಂಡಿದಾವೋ ನನಗ್ ಗೊತ್ತಿಲ್ಲ. ಅವ್ ಬಂದ್ ಅಪ್ಪ ಅಂದಾಗಲೇ ನನಗ್ ಗೊತ್ತಾಗೋದು ಇವ್ರೇ ನನ್ ಮಕ್ಕಳು ಅಂತ. ಅಲ್ಲ ನನ್ನ ಶಿಷ್ಯ ಇಲ್ಲಿ ತನಕ ಮಗಳನ್ನೆಲ್ಲ ಎಲ್ಲಿ ಹೋಗ್ಬಿಟ್ಟ ಇವರು? ಅಲ್ಲ ಸೀತಾ ಮಾತೆಯವರು ಅರಮನೆಗೆ ಬರ್ದವ್ರೆ, ಒಂಟಿ ಬ್ರಾಹ್ಮಣ ಹೋಗಬಾರ್ದು, ಇವನಿಗೆ ತಯಾರು ಮಾಡಿ ಇಟ್ಟಿದ್ದೀನಿ ನಾನು. ಆವರು ಬರ್ಲಿಲ್ಲ, ಎಲ್ಲಿ ಹೋಗ್ಬಿಟ್ಟ ಇವರು? ಶಿಷ್ಯ ಶಿಷ್ಯ ಎಲ್ಲಿ ನಾನು ನೋಡ್ಕೊಬಿಟ್ಟಿ ಜನಸಮೂಹಿಟ್ಟು ಭಾರಿ ಆನಂದ ಆಗ್ತಾ ಇದೆ. ಪ್ರಪಂಚದಲ್ಲಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ನಾವು ಜನ್ಮ ತಾಳ್ಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಯಾವ ರೀತಿ ಆ ತಾಯಿ ನಮ್ಗೆ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಗರ್ಭವನ್ನು ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನು ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯದಿಂದ ನೋಡಿ ಸಾಕಿ ಸತ್ತಿದ್ದಾರೆ ಅಂತ ತಾಯಿಯಂದರಿಗೆ ನಮ್ಮದೇ ನಮಸ್ಕಾರ. ಗುರುಗಳು ಹಾಗೂ ಹಿರಿಯ ತಂದೆಗಳು, ಗುರು ತಂದೆ ಇಬ್ರು ಒಂದೇ. ಯಾಕಂತ ಹೇಳಿದ್ರೆ, ಗುರುಗಳು ಶಿಷ್ಯಂದರಿಗೆ ತಂದೆ ಮಕ್ಕಳಿಗೆ ಯಾವ ರೀತಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ತಾವು ಕಲಿತ ವಿದ್ಯೆಗಳನ್ನೆಲ್ಲ ಧಾರೆಯೇರಿದ್ದಾರೆ ಅಂತ ಹೃದಯಪೂರ್ವ ಅವರಿಗೆ ಹೃದಯಪೂರ್ವವಾದ ನಮಸ್ಕಾರ. ತಾವೆಲ್ಲರೂ ಹಿರಿಯರು, ಕಲಾವಿದರಿಗೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಲು ಬಂದಿಲ್ಲ, ತಮಗೆಲ್ಲ ವಿಶೇಷವಾದ ನಮಸ್ಕಾರ. ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳುತ್ತಿದೆ ಅಂತ ತಮ್ಮವರು ಹಿರಿಯವರು ಹೇಳಿದ್ದಾರೆ. ಅಂದ್ರೆ ಮಾನವೀಯತೆ ಬಹಳ ದೊಡ್ಡದು. ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯುವಾಗ ಹೆಸರುತ್ತೆ, ಉಸಿರುವುದಿಲ್ಲ. ಇದು ನಡೆದ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಿ ಹೋಗಿ ನೋಡಿ, ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ತಾವು ಪೂರ್ಣವಾಗಿ ವೀಕ್ಷಿಸ್ತಾ ಇದ್ದೀರಲ್ಲ, ಅದೂ ಒಂದು ಸಾಧನೆನೇ. ಹಾಗೆ ಮನುಷ್ಯನಲ್ಲಿ ಯೋಗಾಭ್ಯಾಸವನ್ನು ಮಾಡಿಕೊಂಡಿದ್ರೆ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ಏಕಾಗ್ರತೆ ಹೆಚ್ಚಿಸಿಕೊಳ್ಬಹುದು ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ತೋರಿಸ್ಬೇಕು. ಮನುಷ್ಯನಿಗೆ 72,000 ನರನಾರಿಗಳು ಓಡಾಡ್ತಾ ಇರುತ್ತೆ. ಅವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ಪುನರುತ್ಸಾಹ. ಗುರುಗಳು ಹೇಳಿದ ವಿದ್ಯೆಗಳನ್ನ ಹೇಳಿ ಮುಗಿಸ್ಬಿಟ್ಟಿದ್ರೆ ಆ ಬರ್ತಾ ಇದ್ದಾರೆ, ಬಂದ್ರೆ ಹೇಳ್ಬಿಡಿ ಹೇಳಿದೆ. ಗುರುವೆ, ತಾವು ವಿದ್ಯೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಆ ವಿದ್ಯೆ ಎಲ್ಲರೂ ಹೇಳಕ್ಕೆ ಅಂದ್ರೆ ಹೋಗಿದ್ದೆ ಪ್ರಯಾಣ. ಹೇಳಿ ವಿದ್ಯೆ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ಯೋ, ಬಹಳ ಚೆನ್ನಾಗಿ ಕಲ್ತ್ಕೊಂಡಿದ್ಯೋ, ಏನ್ ಕಲ್ತ್ಕೊಂಡಿದ್ಯೋ ನನ್ನ ಕರ್ಮ. ನನಗೆ ಹೇಳ್ಕೊಟ್ಟು 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 ತಲೆ ಕೂದ್ಲೆಲ್ಲ ಗುರುವೆ, ತಾವ್ ಹೇಳಿದ್ದನ್ನ ಕಲ್ತ್ಕೊಟ್ಟು 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 ಅರ್ಧ ಹೋಗ್ಬಿಟ್ಟಿದ್ದೀನಿ, ಅರ್ಧ ಬಾಕಿ. ಸದ್ಯ ನೀನು ನನ್ನ ಶಿಷ್ಯ ಅನ್ನೋದಕ್ಕೆ ಇದೊಂದು ಬಾಕಿ. ಅದು ಸರಿ ಗುರುಗಳ, ತೆಲಂಗಾಣ ಮೂರ್ ನಾವು ಹಿಂಗ್ ಹೋಗಿತ್ತಲ್ಲ, ಅದೇ ಹಿಂಗಾಗ್ಬಿಟ್ಟಿದೆ. ಹಿಂಗ್ ಹಾಕಿ 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 ಎಲ್ಲ ಹಿಂಗೆ ಆಗೋಯ್ತು. ಹೌದೇ, ಗುರುಗಳ ಪ್ರಭಾವ ನಮ್ಮ ಮಟ್ಟದ ಪ್ರಭಾವ ಇವತ್ತಿಂದ ಹಿಂಗ್ ಹಾಕಿದೀನಿ, ಮುಂದೆ ಹೆಂಗಾಗುತ್ತೆ ನೋಡೋಣ. ಸರಿ, ಎಲ್ಲ ಹೊಟ್ಟೆ ಆಗಿದೆ. ತಾವು ಹೇ ಸೀತಾರಾಮತೆಯವರು ಅರಮನೆಗೆ ಬರುತ್ತಾರೆ. ಹೌದೇ, ಎಲ್ಲ ಹೋಗ್ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಟ್ಟು.